ಬಿಜೆಪಿಗೆ ಅನುಕಂಪದ ಬಲ ಕೈ ದಳ ಸೇರಿದ ಸೌರವ್ ಶಾಸಕರಾಗ್ತಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಿನ ವಿಶ್ವಾಸವಿದ್ಯಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಳಗಾವಿ ಹದಿನೆಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಏನಾರ ಒಂದ್ ಸ್ವಲ್ಪ ಆಡ್ತಿದ್ರೆ ಅಪಿಯರೆನ್ಸ್ ಇದ್ರೆ ಅದು ಸವದತ್ತಿ ಕ್ಷೇತ್ರದಲ್ಲಿ ಸೌರವ್ ಚೋಪ್ರಾ ಅವರು ಕಾಂಗ್ರೆಸ್ನ ಟಿಕೆಟ್ ನಿರೀಕ್ಷೆ ಇದ್ದು ಸಿಕ್ಕಿಲ್ಲ ಆಮೇಲೆ ಕುಮಾರಸ್ವಾಮಿ ಅವರ ಸಂಪರ್ಕ ಮಾಡಿ ಅವರು ಕರ್ಕೊಂಡು ಪಾಟೀಲ್ ಟಿಕೆಟ್ ಕೊಟ್ಟಿದ್ದಾರೆ ಆನಂದ್ ಮಾಮನಿಯವರು ತೀರ್ಕೊಂಡ್ರು ಅವರು ಪತ್ನಿ ರತ್ನ ರತ್ನ ಮಾಮನಿಗ ಬಿಜೆಪಿ ಕ್ಯಾಂಡಿಡೇಟ್ ಅಂಡ್ ಕಳೆದ ಬಾರಿ ಮೂವತ್ತ್ ಸಾವಿರ ಓಟ್ ತಗೊಂಡಿದ್ರು ಇಂದ ಅವರೇ ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿದ್ದಾರೆ ಐವತ್ತಾರು ಸಾವಿರ ಆನಂದ್ ಚೋಪ್ರಾ ಟಿಕೆಟ್ ತಗೊಂಡಿದ್ರು ಅವ್ರು ತೀರ್ಕೊಂಡ್ರು ಅವ್ರ ಮಗ ಸೌರವ್ ಚೋಪ್ರಾಗೆ ಜೆಡಿಎಸ್ ಟಿಕೆಟ್ ಕೊಟ್ಟಿದೆ ಹಾಗೆ ಆದ್ರೆ ಜನ ಬೆಂಬಲದ ವಿಚಾರ ಬಂದಾಗ ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ನಡುವೆ ಫೈಟ್ ಬಟ್ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ವಿಶ್ವಾಸ ವೈದ್ಯ ಸೊ ತ್ರಿಕೋನ ಫೈಟ್ ಇದೆ ಅನುಕಂಪ ವರ್ಕ್ಔಟ್ ಆಗುತ್ತೆ ಇಬ್ಬರು ಅನುಕಂಪ ಒಂದು ಸೌರವ್ ಚೋಪ್ರಾ ಇಲ್ಲ ರತ್ನ ಅವರ ಪತಿ ತೀರ್ಕೊಂಡಿದ್ದಾರೆ ಇಲ್ಲಿ ವಿಶ್ವಾಸ ವೈದ್ಯ ಹಾಗಾಗಿ ಇಬ್ಬರ ನಡುವೆ ಅನುಕಂಪ ವಿಶ್ವಾಸ ವೈದ್ಯ ಆಗೇನಾಗಿದೆ ಅಂದ್ರೆ ಹೆಂಗೋ ಟಿಕೆಟ್ ಸಿಕ್ಬಿಟ್ಟಿದೆ ಫೈಟ್ ಮಾಡೋಣ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಹಾಗೂ ಬಿಜೆಪಿ ಕಾಂಗ್ರೆಸ್ ಒಂದು ಅಲ್ಪ ಪ್ರಮಾಣದ ಫೈಟ್ ಅನ್ನ ಮಾಡ್ತಾ ಇರ್ತಾ ಇದೆ ಬಟ್ ನಿಮ್ ಪ್ರಕಾರ ವೀಕ್ಷಕರೇ ಈ ಒಂದು ಸ್ಪರ್ಧೆಯಲ್ಲಿ ಸೌದತ್ತಿಯಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ನ ಜೆಡಿಎಸ್ ಸೌರವ್ ಚೋಪ್ರಾ ರತ್ನ ಅವರ ಅಥವಾ ವೈದ್ಯ ಕಾಮೆಂಟ್ ಮಾಡಿ ಹಾಗೆ ನೀವ್ ಯಾರೋ ಬೇರೆ ಕ್ಷೇತ್ರದವರು ಈ ವಿಡಿಯೋ ನೋಡ್ತೀರ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಜಾತಿ ಧರ್ಮ ಪಕ್ಷ ಇದು ನೋಡದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರು ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಶಾಸಕರಾಗೋದಕ್ಕೆ ವಿಧಾನಸೌಧದ ಮೆಟ್ಲತ್ತಿ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಸಮಸ್ಯೆಗಳಿಗೆ ಮಾತನಾಡುವಂಥ ತಾಕತ್ತು ಯಾರಿಗಿದೆ ಅಂಥವರನ್ನು ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ